ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದ ಆಲ್ ಇನ್ ಒನ್ ಕನ್ನಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದ ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ಎಲ್ಲರೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ವಿಕಲಾಂಗ ಸಬಲೀಕರಣ ಇಲಾಖೆಯಲ್ಲಿ ನೇಮಕಾತಿ ನಡೀತಾಯಿದೆ. ಇಲ್ಲಿ ವಿವಿಧ ಹುದ್ದೆಗಳನ್ನು ಅರ್ಜಿ ಕರೆದಿದ್ದಾರೆ. ಟೆಂತು, ಟ್ವೆಲ್ತು, ಡಿಗ್ರಿ ಹಾಗೂ ಇನ್ನೂ ಅನೇಕ ವಿದ್ಯಾರ್ಥಿ ಪಾಸ್ ಆದರೆ ಉದ್ಯೋಗ ಅರ್ಜಿ ಸಲ್ಲಿಸಬಹುದಾಗಿದೆ. ಇಲ್ಲಿ ಪುರುಷ ಮತ್ತು ಮಹಿಳೆಯರು ಅಪ್ಲೈ ಮಾಡ್ಬೋದು. ವೇತನ ಬಂದುಬಿಟ್ಟು 15,000 ರಿಂದ 80,000 ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರುತ್ತೆ. ಫ್ರೆಂಡ್ಸ್, ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಎಂಪವರ್ಮೆಂಟ್ ಆ್ಯಂಡ್ ಪರ್ಸನ್ ವಿತ್ ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಆಫೀಷಿಯಲ್ ವೆಬ್ಸೈಟ್ ಆಗಿದೆ. ಈ ಇಲಾಖೆಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಎಷ್ಟು ಪೋಸ್ಟ್ ಖಾಲಿವೆ, ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ನು, ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡ್ತೀವಿ ಅಂತ ಎಲ್ಲ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ತೆಗೊಂಡು. ಹಾಗೆ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮಾಡ್ಕೊಂಡು ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರದಿದ್ದರೆ ಮಾಹಿತಿ ಕೂಡ ದೊರೆತಿದೆ. ಓಕೆ ಫ್ರೆಂಡ್ಸ್, ಇನ್ನಿರೋ ವಿಷಯಕ್ಕೆ ಹೋಗೋಣ. ಪ್ರಶ್ನೆ ನೋಡಿ, ಇದು ಬೌದ್ಧಿಕ ಅಸಾಮರ್ಥ್ಯ ಹೊಂದಿರುವ ವ್ಯಕ್ತಿಗಳ ಸಬಲೀಕರಣಕ್ಕಾಗಿ ರಾಷ್ಟ್ರೀಯ ಸಂಸ್ಥೆ ದಿವ್ಯಾಂಗನ ಅಂತ ಕೊಟ್ಟಿದ್ದಾರೆ. ಹಿಂದೆ ಮಾನಸಿಕ ವಿಕಲಚೇತನ ರಾಷ್ಟ್ರೀಯ ಸಂಸ್ಥೆ ವಿಕಲಾಂಗ ವ್ಯಕ್ತಿಗಳ ಸಬಲೀಕರಣ ಇಲಾಖೆ ದಿವ್ಯಾಂಗ ಎಮ್ ಎಸ್ ಜೆ ಆ್ಯಂಡ್ ಇ ಭಾರತ ಸರ್ಕಾರದ ಮನೋವಿಕಾಸ ನಗರ ಸಿಕಂದ್ರಾಬಾದ್ರಲ್ಲಿ ಇರತಕ್ಕಂಥ ಇದು ಉದ್ಯೋಗವಾಗಿದೆ. ಇದರ ಬಗ್ಗೆ ಇದು ಆಫೀಷಿಯಲ್ ವೆಬ್ಸೈಟ್ ಆಗಿದೆ. ಇದರಲ್ಲಿ ಎಷ್ಟು ಪೋಸ್ಟ್ ಖಾಲಿವೆ, ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ನು, ಸ್ಯಾಲ್ರಿ ಹಾಗೂ ಏನಂತ ಎಲ್ಲವನ್ನು ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಕಂಟಿನ್ಯೂ ನೋಡಿಕೊಂಡು. ಇದು ಆಫೀಷಿಯಲ್ ವೆಬ್ಸೈಟ್ ಆಗಿದೆ, ಇದನ್ನು ಕೂಡ ಲಿಂಕಲ್ಲಿ ಹಾಕಿರ್ತೀನಿ. ಇವಾಗ ನೇರವಾಗಿ ವಿಷಯಕ್ಕೆ ಹೋಗೋಣ. ಫ್ರೆಂಡ್ಸ್ ನೋಡಿದ್ದು ಎನ್ ಐ ಇ ಪಿ ಐ ಡಿ ನೇಮಕಾತಿ 2023. ಸಂಸ್ಥೆ ಹೆಸರು ಬೌದ್ಧಿಕ ಅಸಾಮರ್ಥ್ಯ ಹೊಂದಿರುವ ವ್ಯಕ್ತಿಗಳ ಸಬಲೀಕರಣಕ್ಕಾಗಿ ರಾಷ್ಟ್ರೀಯ ಸಂಸ್ಥೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪೋಸ್ಟ್ಗಳ ವಿವರ ಬಂದುಬಿಟ್ಟು ತರಬೇತಿ ಪಡೆದ ಆರೈಕೆದಾರರು, ಆರಂಭಿಕ ಮಧ್ಯಸ್ಥಿಕೆದಾರರು ಹಾಗೂ ಇನ್ನೂ ಅನೇಕ ಬೇರೆ ಬೇರೆ ಹುದ್ದೆಗಳ ಕಾಲಿವೆ. ಇಲ್ಲಿ ಒಟ್ಟು ಹುದ್ದೆಗಳು ಬಂದುಬಿಟ್ಟು 66 ಹುದ್ದೆಗಳ ಕಾಲಿವೆ. ವೇತನ ಬಂದುಬಿಟ್ಟು 15,000 ರಿಂದ 80,000 ರೂಪಾಯಿ ಪರ್ ಮಂತ್ ಅಲ್ಲಿ ಇರುತ್ತೆ. ಇನ್ನು ಉದ್ಯೋಗ ಸ್ಥಳ ನಲ್ಲೂರು ಆಂಧ್ರ ಪ್ರದೇಶ, ದಾವಣಗೆರೆ ಕರ್ನಾಟಕ, ರಾಜನಂದನಗಾಂವ್ ಛತ್ತೀಸ್ಗಢದಲ್ಲಿ ಹಾಗೂ ಇಲ್ಲಿ ಹುದ್ದೆಗಳು ಕಾಲಿವೆ. ಇನ್ನು ಅರ್ಜಿ ಸಲ್ಲಿಸುವ ಮೂಡು ಅಪ್ಲೈ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇದು ಆಫೀಷಿಯಲ್ ವೆಬ್ಸೈಟ್ ಆಗಿದೆ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಎನ್ ಐ ಇ ಪಿ ಐ ಡಿ ಹುದ್ದೆ ವಿವರ ಕೊಟ್ಟಿದ್ದಾರೆ. ಇಲ್ಲಿ ಪೋಸ್ಟ್ಗಳ ಹೆಸರು, ಪೋಸ್ಟ್ಗಳ ಸಂಖ್ಯೆ ಕೊಟ್ಟಿದ್ದಾರೆ. ಉಪನ್ಯಾಸಕ ಒಂದು ಪೋಸ್ಟ್ ಖಾಲಿ ಇದೆ. ಲೆಕ್ಕಪತ್ರ ಅಧಿಕಾರಿ ಒಂದು ಪೋಸ್ಟು. ಸ್ಟೋನೋಗ್ರಾಫರ್ ಒಂದು ಪೋಸ್ಟ್ ಖಾಲಿ ಇದೆ. ಜೂನಿಯರ್ ಅಕೌಂಟೆಂಟ್ ಒಂದು ಪೋಸ್ಟ್ ಖಾಲಿ ಇದೆ. ಎಲ್ ಡಿ ಸಿ ಅಥವಾ ಟೈಪಿಸ್ಟ್ 2 ಪೋಸ್ಟ್ ಖಾಲಿ ಇವೆ. ಆಮೇಲೆ ಗ್ರಂಥಾಲಯದ ಗುಮಾಸ್ತ ಒಂದು ಹುದ್ದೆ ಖಾಲಿ ಇದೆ. ಆಮೇಲೆ ಕ್ಲಿನಿಕಲ್ ಸೈಕಾಲಜಿ, ಆಮೇಲೆ ಪುನರ್ವಸತಿ ಮನಃಶಾಸ್ತ್ರಜ್ಞ 4 ಪೋಸ್ಟ್ ಕಲಿವೆ. ಅಕ್ಯುಪೇಷನಲ್ ಥೆರಪಿಸ್ಟ್ 4 ಪೋಸ್ಟ್ ಕಲಿವೆ. ಆಡಿಯಾಲಜಿಸ್ಟ್ ಮತ್ತು ಸ್ಟೀಚ್ ಲ್ಯಾಂಗ್ವೇಜ್ ಪ್ಯಾಥಾಲಜಿಸ್ಟ್ 2 ಪೋಸ್ಟ್ ಕಲಿವೆ. ವಿಶೇಷ ಶಿಕ್ಷಕ ಐ ಡಿ 1 ಪೋಸ್ಟ್ ಕಲಿದೆ. ವಿಶೇಷ ಶಿಕ್ಷಕ ಎಚ್ ಐ ಮತ್ತು ವಿ ಐ 3 ಪೋಸ್ಟ್ ಕಲಿವೆ. ಆರಂಭಿಕ ಮಧ್ಯಸ್ಥಿಕವಾದಿ 4 ಪೋಸ್ಟ್ ಕಲಿವೆ. ಭೌತಿಕ ಚಿಕಿತ್ಸಕನ 2 ಪೋಸ್ಟು. ನರ್ಸ್ 1 ಪೋಸ್ಟು. ತರಬೇತಿ ಪಡೆದ ಆರೈಕೆದಾರ 11 ಪೋಸ್ಟು. ಚಟುವಟಿಕೆ ಶಿಕ್ಷಕ 3 ಪೋಸ್ಟು. ಭೇಟಿ ನೀಡುವ ವೈದ್ಯಕೀಯ ಸಲಹೆಗಾರ ಪಿಡಿಯಾಟ್ರಿಕ್ಸ್ 4 ಪೋಸ್ಟು. ಭೇಟಿ ನೀಡುವ ವೈದ್ಯಕೀಯ ಸಲಹೆಗಾರ ಮನೋವೈದ್ಯಶಾಸ್ತ್ರ 4 ಪೋಸ್ಟು. ಹಾಗೂ ವೈದ್ಯಕೀಯ ಸಲಹೆಗಾರನ್ನು ಭೇಟಿ ಮಾಡುವುದು 4 ಪೋಸ್ಟು. ಆಮೇಲೆ ನರವಿಜ್ಞಾನದಲ್ಲಿ 4 ಪೋಸ್ಟ್ ಇವೆ. ದಂತ ಇಲಾಖೆಯಲ್ಲಿ 4 ಪೋಸ್ಟ್ಗಳಿವೆ. ವೈದ್ಯಕೀಯ ಸಲಹೆಗಾರ ಭೇಟಿ ಮಾಡುವ ಮೂಳೆ ರೋಗದಲ್ಲಿ 4 ಪೋಸ್ಟ್ಗಳಿವೆ. ಇನ್ನು ಶೈಕ್ಷಣಿಕ ಅರ್ಹತೆ ನೋಡಬೇಕಾದ್ರೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆಯು 10th, 12th, ಬಿ ಒ ಟಿ, ಪಿ ಪಿ ಟಿ, ಬಿ ಎಡ್ಡು, ಎಸ್ ಸಿ, ಬಿ ಕಾಮ್, ಡಿಗ್ರಿ, ಡಿ ಇ ಎಸ್ ಇ ಸಿ, ಸಾರಿ ಡಿ ಇ ಸಿ ಎಸ್ ಸಿ, ಡಿ ಎಡ್ ಎಸ್ ಸಿ, ಐ ಡಿ ಪದವಿ ಹಾಗೂ ಎಂ ಬಿ ಬಿ ಎಸ್ಸು, ಎಮ್ ಡಿ ಎಸ್ಸು, ಎಮ್ ಡಿ ಪಾಸ್ ಆದರೂ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದೆ. ಹಾಗೂ ಡಿ ಎನ್ ಬಿ, ಎಮ್ ಎಸ್ ಸಿ, ಎಮ್ ಪಿ ಎಚ್ ಐ ಎಲ್ ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ ವಿಶ್ವವಿದ್ಯಾಲಯದಿಂದ ಪಾಸ್ ಆದರೂ ಅಪ್ಲೈ ಮಾಡ್ಬೋದಾಗಿದೆ. ಇನ್ನು ಪೋಸ್ಟ್ಗಳ ಹೆಸರು, ಉಪನ್ಯಾಸಕ ಹುದ್ದೆಗೆ ಎಮ್ ಎಸ್ ಸಿ ಪಾಸ್ ಆಗಿರಬೇಕು. ಲೆಕ್ಕಪತ್ರ ಅಧಿಕಾರಿಗೆ ಪದವಿ ಪಾಸ್ ಆಗಿರಬೇಕು. ಸ್ಟೋನೋಗ್ರಾಫರ್ ಹುದ್ದೆಗೆ 10ನೇ ತರಗತಿ ಪಾಸ್ ಆಗಿರಬೇಕು. ಜೂನಿಯರ್ ಅಕೌಂಟೆಂಟ್ ಹುದ್ದೆಗಳಿಗೆ ಬಿ ಕಾಮ್ ಪಾಸ್ ಆಗಿರಬೇಕು. ಎಲ್ ಡಿ ಸಿ ಅಥವಾ ಟೈಪಿಸ್ಟ್ ಹುದ್ದೆಗೆ 12ನೇ ತರಗತಿ ಪಾಸ್ ಆಗಿರಬೇಕು. ಹಾಗೂ ಗ್ರಂಥಾಲಯದ ಗುಮಾಸ್ತ ಹುದ್ದೆಗೆ 10ನೇ ತರಗತಿ ಪಾಸ್ ಆಗಿರಬೇಕು. ಕ್ಲಿನಿಕಲ್ ಸೈಕಾಲಜಿ ಪುನರ್ವಸತಿಯಲ್ಲಿ ಎಮ್ ಎಫ್ ಪಿ ಲೈ ಪಾಸ್ ಆಗಿರಬೇಕು. ಅಕ್ಯುಪೇಷನಲ್ ಥೆರಪಿಯಲ್ಲಿ ಬಿ ಓ ಟಿ ಪಾಸ್ ಆಗಿರಬೇಕು. ಆಡಿಯಾಲಜಿಸ್ಟ್ನಲ್ಲಿ ಬಿ ಎ ಬಿ ಎಸ್ ಸಿ ಪಾಸ್ ಆಗಿರಬೇಕು. ವಿಶೇಷ ಶಿಕ್ಷಕ ಬಿ ಎಡ್ಡು, ಎಸ್ ಸಿ, ಐ ಡಿ ಪಾಸ್ ಆಗಿರಬೇಕು. ಆಮೇಲೆ ವಿಶೇಷ ಶಿಕ್ಷಕ ಎಚ್ ಐ ಮತ್ತು ವಿ ಐದಲ್ಲಿ ಬಿ ಎಡ್ಡು, ಎಸ್ ಸಿ, ಎಚ್ ಐ, ಬಿ ಎಡ್, ಎಸ್ ಸಿ, ವಿ ಐ ಪಾಸ್ ಆಗಿರಬೇಕು. ಆರಂಭಿಕ ಮಧ್ಯಸ್ಥಿಕವಾದಿ ಎಮ್ ಎಸ್ ಸಿ ಪಾಸ್ ಆಗಿರಬೇಕು. ಭೌತ ಚಿಕಿತ್ಸಕ ಬಿ ಬಿ ಟಿ ಪಾಸ್ ಆಗಿರಬೇಕು. ನರ್ಸ್ ಹುದ್ದೆಗಳಿಗೆ ನರ್ಸಿಂಗ್ನಲ್ಲಿ ಪದವಿ ಆಗಿರಬೇಕು. ಆಮೇಲೆ ತರಬೇತಿ ಪಡೆದ ಆರೈಕೆದಾರರಲ್ಲಿ ರೂಢಿಗಳ ಪ್ರಕಾರ ಕೊಟ್ಟಿದ್ದಾರೆ. ಚಟುವಟಿಕೆ ಶಿಕ್ಷಕ ಡಿ ಇ
ಸಿ ಎಸ್ ಸಿ ಡಿ ಎಡ್ ಎಸ್ ಸಿ ಪಾಸ್ ಆಗಿರಬೇಕು. ಬೇಟಿನ ವೈದ್ಯಕೀಯರು ಎಮ್ ಬಿ ಬಿ ಎಸ್ಸು ಎಮ್ ಡಿ ಎಸ್ಸು ಪಾಸ್ ಈ ರೀತಿ ಹಲವಾರು ಇಲ್ಲಿ ಹುದ್ದೆಗಳಿಗೆ ಕಲಿವೆ ಅಂತ ಹೇಳ್ಬೋದು. ಆಮೇಲೆ ಸ್ಯಾಲ್ರಿ ನೋಡಬೇಕಾದವರಿಗೆ ಉಪನ್ಯಾಸಕ ಹುದ್ದೆಗಳಿಗೆ 40,000 ರೂಪಾಯಿ ಇದೆ ಇವೆಲ್ಲ ಹುದ್ದೆಗಳಿಗೆ. ಹಾಗೂ ಅಕ್ಯುಪೇಷನಲ್ ಥೆರಪಿಸ್ಟ್ 35,000 ರೂಪಾಯಿ ಇದೆ, ಈ ಕೆಳಗಿನ ಎಲ್ಲ ಹುದ್ದೆ ಸೇಮ್ ಸ್ಯಾಲ್ರಿ ಇರುತ್ತೆ. ಅದು ನರ್ಸ್ಗಳಿಗೆ 30,000 ರೂಪಾಯಿ ಇರುತ್ತೆ ಪ್ರತಿ ತಿಂಗಳಿಗೆ. ತರಬೇತಿ ಪಡೆದ ಆರೈಕೆದಾರರಿಗೆ 20,000 ರೂಪಾಯಿ ಪ್ರತಿ ತಿಂಗಳು. ಚಟುವಟಿಕೆ ಶಿಕ್ಷಕರಿಗೆ 15,000 ರೂಪಾಯಿ ಇರುತ್ತೆ ಪ್ರತಿ ತಿಂಗಳು. ಇವೆಲ್ಲ ಹುದ್ದೆಗಳಿಗೆ 15,000 ರೂಪಾಯಿ ಸ್ಯಾಲ್ರಿ ಇದೆ. ಹಾಗೂ ಇಲ್ಲಿಂದ ಇವೆಲ್ಲರಿಗೆ ಭೇಟಿ ನೀಡುವ ವೈದ್ಯಕೀಯ ಸಲಹೆಗಾರ ಹುದ್ದೆಗಳಿಗೆ ಎಲ್ಲವೂ 2,500 ರೂಪಾಯಿ ಪ್ರತಿ ಭೇಟಿಗೆ, ಒಂದು ವಿಜಿಟಿಗೆ 2,500 ರೂಪಾಯಿ ಇರುತ್ತೆ. ಈ ರೀತಿ ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ ವಯಸ್ಸು ನಿಮಿತ್ತ ನೋಡಬೇಕಾದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು, ಗರಿಷ್ಠ 56 ವರ್ಷ ಇರಬೇಕಂತ ಕೊಟ್ಟಿದ್ದಾರೆ. ಇನ್ನು ಪೋಸ್ಟ್ಗಳ ಹೆಸರು ವಯಸ್ಸು ನಿಮಿತ್ತ ಇದು 45, 38, 35, 18, 27 ಎಲ್ ಎಸ್ ಅವರಿಗೆ. ಆಮೇಲೆ ಗ್ರಂಥಾಲಯದ ಗುಮಾಸ್ತವರಿಗೆ 18, 28. ಈ ರೀತಿ ಆಯಾ ವಯೋಮಿತಿ ಬೇರೆ ಬೇರೆ ಆಗಿರುತ್ತದೆ. ನೀವು ಯಾವ ಪೋಸ್ಟ್ ಅಪ್ಲೈ ಮಾಡ್ತೀರಿ ಅನ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇನ್ನು ಅರ್ಜಿ ಶುಲ್ಕ ಬಂದುಬಿಟ್ಟು ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ, ನೀವು ಉಚಿತವಾಗಿ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಆಯ್ಕೆ ಪ್ರಕ್ರಿಯೆ ಬಂದುಬಿಟ್ಟು ನೇರ ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ, ಯಾವುದೇ ರೀತಿ ಎಕ್ಸಾಮ್ ಇರುವುದಿಲ್ಲ. ಫ್ರೆಂಡ್ಸ್, ನಾನು ಅರ್ಜಿಯನ್ನು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿ ಅರ್ಜಿಯನ್ನು ಅಪ್ಲೈ ಮೂಲಕ ಸಲ್ಲಿಸಬೇಕಾಗುತ್ತೆ. ಅವರು ನೋಟಿಫಿಕೇಶನ್ಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ, ಆ ಅಡ್ರೆಸ್ಗೆ ನೀವು ಅರ್ಜಿಯನ್ನು ಕಳಿಸಬೇಕಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು ಈ ರೀತಿಯಾಗಿವೆ. ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 22/3/2023 ಆರಂಭವಾಗಿದೆ. ಅದೇ ರೀತಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 28/2/2023 ಆಗಿರ್ತದೆ. ಅಷ್ಟರೊಳಗೆ ಅರ್ಜಿಯನ್ನು ಸಲ್ಲಿಸಬಹುದು. ಫ್ರೆಂಡ್ಸ್, ಇದು ಆಬ್ಸಲ್ಯೂಟ್ ಡಿಮ್ ಅಂತ ನೋಟಿಫಿಕೇಶನ್ ಆಗಿದೆ. ಇದರಲ್ಲಿ ಸುಮಾರು 5 ಪೇಜ್ PDF ಇದೆ, ಎಲ್ಲವನ್ನು ಓದಿಕೊಳ್ಳಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ನೀವು ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗುತ್ತದೆ. ಇದರ ಮುಖಾಂತರ ನೋಟ್ ಮಾಡಿಕೊಳ್ಳಿ, ಅದೇ ಅಡ್ರೆಸ್ಸನ್ನು ಎಲ್ಲವನ್ನು ಓದಿಕೊಳ್ಳಿ, ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತದೆ. ಇಲ್ಲಿ ಯಾವುದೇ ರೀತಿ ಅವರು ಅಪ್ಲಿಕೇಶನ್ ಫಾರ್ಮ್ ಅಂತ ಮೆನ್ಷನ್ ಮಾಡಿಲ್ಲ. ನೀವು ನೇರವಾಗಿ ನಿಮ್ಮ ರೆಸ್ಯೂಮನ್ನು ಆ ಅಡ್ರೆಸ್ಗೆ ಕಳಿಸ್ಬೋದು ಅಂತ ಹೇಳ್ತೀನಿ. ಹೆಚ್ಚಿನ ಮಾಹಿತಿ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಏನೇ ಅಂತ ನೋಡಿಕೊಳ್ಳಿ, ನೋಡ್ಕೊಂಡು ಕರೆಕ್ಟಾಗಿ ಅಪ್ಲೈ ಮಾಡ್ಬೇಕನ. ಎಲ್ಲ ಫಾರ್ಮ್ ಕೊಟ್ಟಿದ್ದಾರೆ, ಸುಮಾರು 5 ಪೇಜ್ PDF ಇದೆ, ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ನೋಡಿ, ಇದು ಆಫೀಸಿಯಲ್ ವೆಬ್ಸೈಟ್ ಇದೆ, ಇದನ್ನು ಕೂಡ ಲಿಂಕಲ್ಲಿ ಹಾಕಿರ್ತೀನಿ. ಇದರಲ್ಲಿ ಎಲ್ಲವನ್ನು PDF ಕೊಟ್ಟಿದ್ದಾರೆ. ನೀವು ಒಂದ್ಸಾರಿ PDF ಅಪ್ಲಿಕೇಶನ್ ಫಾರ್ಮ್ ಇದ್ರೆ ಇಲ್ಲಿ ನೋಡಿ ತೊಗೊಂಡು ಅದನ್ನು ಪ್ರಿಂಟ್ಔಟ್ ತೊಗೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇಲ್ಲಿ ಕೆಲವು ಬ್ಲಿಂಕ್ ಆಗ್ತಾಯಿದೆ, ಅಂದರೆ ವೀಡಿಯೋ ತುಂಬ ಲೆಂತ್ ಆಗ್ತದೆ, ಅದಕ್ಕೆ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ ಫ್ರೆಂಡ್ಸ್, ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವೀಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.